ನನ್ನ ಹೆಸರು ಸೆಲ್ವಮಣಿ. ನನಗೆ ನೀ ಜಾಯಿಂಟ್ ಸ್ಪ್ರೇನ್, ರೈಟ್ ಲೆಗ್ ಲೆಫ್ಟ್ ಲೆಗ್ ಎರಡು ಕಾಲು ನೋವು ಆಗ್ತಾ ಇತ್ತು. ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಡೆಯೋಕ್ಕಾಗ್ತಾ ಇರಲಿಲ್ಲ, ತುಂಬ ಕಾಲು ನೋವು, ನೀ ಜಾಯಿಂಟ್ ಸ್ಪ್ರೇನ್, ಆಟೋಲ್ಲ ಬಸ್ಸಲ್ಲಿ ಹತ್ತ ಕಷ್ಟ ಆಗ್ತಾ ಇತ್ತು. ಆವಾಗ ನಾನು ನ್ಯೂಸ್ ಪೇಪರಲ್ಲಿ ಆಲೋವೇರ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅದು ಆ ಡಾಕ್ಟರ್ ಸ್ವಾಗತೇಶನ ಕಾಂಟ್ಯಾಕ್ಟ್ ಮಾಡಿದೆ. ಟ್ರೀಟ್ಮೆಂಟ್ PRP ಟ್ರೀಟ್ಮೆಂಟ್, ರೈಟ್ ಲೆಗ್ ಲೆಫ್ಟ್ ಲೆಗ್ ಎರಡು ಸತಿ ಮೂರು ಇಂಜೆಕ್ಷನ್ ಆಯಿತು. ಇವಾಗ ಐ ಆಮ್ ಏಬಲ್ ಟು ವಾಕ್, ಚೆನ್ನಾಗಿ ವಾಕ್ ಮಾಡೋಕ್ಕಾಗತ್ತೆ, ನಡೀತೀನಿ ಸರ್, ಅಮ್ಮ ಕೂತ್ಕೊಳ್ತೀನಿ. ಆಫ್ಟರ್ ಮೂರು ಟ್ರೀಟ್ಮೆಂಟ್ ಆದಮೇಲೆ ಮೂರು ಟ್ರೀಟ್ ಆಡ್ ಮಾಡಿದ್ರೆ ಸಖತ್ತ ಓಡಾಡ್ತಾ ಇದ್ದೀನಿ, ಪರವಾಗಿಲ್ಲ. ತುಂಬ ಟ್ರೀಟ್ಮೆಂಟ್ ಇದೆ. ಇವಾಗ ವೆಯ್ಟ್ ಲಾಸ್ ಮಾಡೋಕ್ಕೆ ಹೇಳಿದ್ದಾರೆ ಡಾಕ್ಟರ್, ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಇಂಜೆಕ್ಷನ್ಸ್ ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡೋಕ್ಕೆ ಹೇಳಿದ್ದಾರೆ, ವೆಯ್ಟ್ ಲಾಸ್ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ ಪರವಾಗಿಲ್ಲ. PRP ಟ್ರೀಟ್ಮೆಂಟ್ ಆದಮೇಲೆ ನನಗೆ ತುಂಬ ಒಳ್ಳೆಯದಾಯಿತು, ಕಾಲು ಇವಾಗ ಆರಾಮಾಗಿ ಓಡಾಡ್ತಾ ಇದ್ದೀನಿ, ಆಟೋಲ್ಲ ಬಸ್ಸಲ್ಲಿ ಹತ್ತಿ ಓಡಾಡ್ತಾ ಇದ್ದೀನಿ. 2 ಕಿಲೋಮೀಟರ್ ಮೀನ್ಸ್ 30 ಕಿಲೋಮೀಟ್ರ್ ಓಡಾಡ್ತಾ ಇದ್ದೀನಿ ದಿವಸ, ಪರವಾಗಿಲ್ಲ. ಪೀಣ್ಯ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಆಫೀಸ್ ಕೆಲಸಕ್ಕೆ. ಇವಾಗ 3ನೇ ಇಂಜೆಕ್ಷನ್ ಆಯಿತು, ತುಂಬ ಫೀಲ್ ಬೆಟರ್, ಚೆನ್ನಾಗಿದೆ ಲೈಕ್ ಪೇಯ್ನ್ಸ್ ಎಲ್ಲ. ತುಂಬ ಟ್ರೀಟ್ಮೆಂಟ್, ಡಾಕ್ಟರ್ ಸ್ವಾಗತೇಶ್ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಎಲ್ಲ ಫುಲ್ ಸಪೋರ್ಟ್ ಇದೆ ಎಲ್ಲ ಅವ್ರದ್ದು.